ಸಮಾಚಾರದಲ್ಲಿ ಮೊದಲ ಸುದ್ದಿ ರಾಜಕೀಯದ ಸುದ್ದಿ. ಕಾಂಗ್ರೆಸ್ನಲ್ಲಿ ಈಗ ಸಂಪುಟ ಸರ್ಜರಿ ಫಿಕ್ಸ್ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಶೀಘ್ರದಲ್ಲೇ ಕಾಂಗ್ರೆಸ್ನಲ್ಲಿ ಸಂಪುಟ ಪುನಾರಚನೆ ಆಗುತ್ತಾ? ಎಸ್, ಪುನಾರಚನೆ ಆಗೋದು ಫಿಕ್ಸ್ ಅನ್ನುವಂತಹ ಮಾಹಿತಿ ಇದು. ಕಾಂಗ್ರೆಸ್ನಲ್ಲಿ ಶೀಘ್ರದಲ್ಲೇ ಸಂಪುಟ ಪುನಾರಚನೆ ಆಗುತ್ತೆ. ಸಂಪುಟ ಪುನಾರಚನೆಯ ಕುರಿತಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಸುಳಿವು ನೀಡಿದ್ದಾರೆ. ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತೇವೆ, 1 ವರ್ಷ 2 ವರ್ಷ ಅಂತ ಮಾಡಿರ್ತೇವೆ. ಅಧ್ಯಕ್ಷರನ್ನ ರಾಜೀನಾಮೆ ಕೊಡಿಸೋದು ಕಷ್ಟ. ಅದೇ ರೀತಿ ನಮ್ಮ ಕೆಲವು ಮಂತ್ರಿಗಳಿಗೂ ಕೂಡ ಹೇಳಿದ್ದೇವೆ. ಸಚಿವರ ಬದಲಾವಣೆಯ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸುಳಿವು ಕೊಟ್ಟಿದ್ದಾರೆ. ಶೀಘ್ರವೇ ಸಚಿವರ ಬದಲಾವಣೆಯ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸುಳಿವು ನೀಡಿದ್ದಾರೆ. ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರನ್ನ ನಾವು ಮಾಡ್ತೀವಿ, ನೇಮಕ ಮಾಡ್ತೀವಿ, ಆದರೆ 2 ವರ್ಷದ ನಂತರ 1 ವರ್ಷದ ನಂತರ ಅವರನ್ನ ಬದಲಾವಣೆ ಮಾಡುವಂತಹ ಸಂದರ್ಭ ಬರುತ್ತೆ, ಆಗ ಅದು ಬಹಳ ಕಷ್ಟ. ಈಗ ಸಚಿವರಿಗೂ ಕೂಡ ಹೇಳಿದ್ದೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಈ ಮಾತನ್ನಾಡೋ ಮುಖಾಂತರ ಸಂಪುಟ ಪುನಾರಚನೆಯ ಸುಳಿವು ನೀಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಶೀಘ್ರದಲ್ಲೇ ಕಾಂಗ್ರೆಸ್ನಲ್ಲಿ ಸಂಪುಟ ಪುನಾರಚನೆ ಆಗುತ್ತಾ? ಹಾಗಾದ್ರೆ ಸಂಪುಟ ಪುನಾರಚನೆಯ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಸುಳಿವು ನೀಡಿದ್ದಾರೆ. ಶೀಘ್ರದಲ್ಲಿಯೇ ಸಂಪುಟ ಪುನಾರಚನೆ ಆಗುತ್ತೆ. ಮಾಡಿರ್ತೀವಿ, 2.5 ವರ್ಷ ಮಾಡ್ತೀವಿ. ಏನ್ ಅವನ್ನ ರಾಜೀನಾಮೆ ಕೊಡಿಸ್ಬೇಕಾದ್ರೆ ಆ ದೇವರೇ ಕಾಪಾಡ್ಬೇಕು ಅಲ್ಲ. ರಾಜೀನಾಮೆ ಈಗ ಬೇರೆ ಚೇರ್ಮನ್ ಬೇರೆ 2.5 ವರ್ಷ ಮಾಡ್ಬಿಟ್ಟಿದೀವಿ. ಕೆಲವರು ಮಂತ್ರಿಗಳಿಗೂ ಕೂಡ ಆ ಸಂದೇಶ ಕೂಡ ನಾವು ಕೊಟ್ಟಿದೀವಿ. ಈಗ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ನಾನು ಹಂಗೆ ಬಹಳ ಕಷ್ಟ ಮಾಡಿರ್ತೀವಿ, 2.5 ವರ್ಷ ಮಾಡ್ತೀವಿ. ಏನ್ ಅವನ್ನ ರಾಜೀನಾಮೆ ಕೊಡಿಸ್ಬೇಕಾದ್ರೆ ಆ ದೇವರೇ ಕಾಪಾಡ್ಬೇಕು ಅಲ್ಲ. ರಾಜೀನಾಮೆ ಈಗ ಬೇರೆ ಚೇರ್ಮನ್ ಬೇರೆ 2.5 ವರ್ಷ ಮಾಡ್ಬಿಟ್ಟಿದೀವಿ. ಕೆಲವರು ಮಂತ್ರಿಗಳಿಗೂ ಕೂಡ ಆ ಸಂದೇಶ ಕೂಡ ನಾವು ಕೊಟ್ಟಿದೀವಿ. ಈಗ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ನಾನು ಹಂಗೆ ಬಹಳ ಕಷ್ಟ. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತು. ಗ್ರಾಮ ಪಂಚಾಯತ್ ಅಧ್ಯಕ್ಷರ ಆಯ್ಕೆ ಮಾಡ್ತೀವಿ, 1 ವರ್ಷನೋ 2 ವರ್ಷನೋ ಅವರು ಅಧ್ಯಕ್ಷರಾಗಿರ್ತಾರೆ, ಕೆಲಸ ಮಾಡ್ತಾರೆ. ಅದಾದ ನಂತರ ರಾಜೀನಾಮೆ ಕೊಡಿ ಅಂತ ಅಂದ ತಕ್ಷಣ ಶುರುವಾಗುತ್ತೆ ನೋಡಿ. ಅವರಿಂದ ರಾಜೀನಾಮೆ ಕೊಡಿಸೋದು ಬಹಳ ಕಷ್ಟ. ಅದೇ ರೀತಿ ಕೆಲವು ಮಂತ್ರಿಗಳಿಗೂ ಕೂಡ ಹೇಳಿದ್ದೇವೆ. ಈ ಮಾತನ್ನಾಡೋ ಮುಖಾಂತರ ಸಚಿವರ ಬದಲಾವಣೆಯ ಕುರಿತಾಗಿ ಡಿಸಿಎಂ ಸುಳಿವನ್ನ ನೀಡಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಅತಿ ಶೀಘ್ರದಲ್ಲೇ ಸಂಪುಟ ಪುನಾರಚನೆ ಆಗುತ್ತಾ? ಈ ಪ್ರಶ್ನೆ ಈಗ ಶೀಘ್ರವೇ ಸಚಿವರ ಬದಲಾವಣೆಯ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ, ಸುಳಿವು ಕೊಟ್ಟಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ಪುನಾರಚನೆ ಆಗತ್ತೆ ಅನ್ನುವಂತಹ ಮಾತುಗಳಿತ್ತು. ಅದರ ಬೆನ್ನಲ್ಲೇ ಈಗ ಡಿಸಿಎಂ ಆಡಿದಂತಹ ಈ ಮಾತು ಅದಕ್ಕೆ ಪುಷ್ಟಿ ಕೊಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.